ಹಾಯ್ ಫ್ರೆಂಡ್ಸ್, ಹೋಮೋಸೆಕ್ಷುವ್ಯಾಲಿಟಿ ಅಂದ್ರೇನು, ಬೈಸೆಕ್ಷುವ್ಯಾಲಿಟಿ ಅಂದ್ರೇನು, ಇದನ್ನ ನಾವು ನಮ್ಮ ಸೊಸೈಟಿಲಿ ಅಕ್ಸೆಪ್ಟ್ ಮಾಡ್ಕೋಬೇಕಾ ಮಾಡಬಾರ್ದಾ, ನಮ್ಮ ಇಂಡಿಯಾ ಇದಕ್ಕೆ ಪರ್ಮಿಟ್ ಮಾಡಿದ್ದಾರೆ, ಪರ್ಮಿಷನ್ ಕೊಟ್ಟಿದ್ದಾರೆ, ಸೊ ಅದು ಸರಿನಾ ತಪ್ಪ, ನಮ್ಮ ಸೊಸೈಟಿಲಿ ಈ ಥರ ವಿಷಯ ಇರಬೇಕಾ ಇರಬಾರ್ದಾ? ಫಸ್ಟ್ ಹೋಮೋಸೆಕ್ಷುವ್ಯಾಲಿಟಿ ಬೈಸೆಕ್ಷುವ್ಯಾಲಿಟಿ ಅಂದ್ರೆ ಏನಂತ ಗೊತ್ತಾ? ಈ ವಿಡಿಯೋ ನೋಡಿ. ವೆಲ್ಕಮ್ ಟು ನಾಲೆಡ್ಜ್ ಫ್ಯಾಕ್ಟ್ರಿ. ಹೋಮೋಸೆಕ್ಷುವ್ಯಾಲಿಟಿ, ಬೈಸೆಕ್ಷುವ್ಯಾಲಿಟಿ, ಮೊದಲು ಹೋಮೋಸೆಕ್ಷುವ್ಯಾಲಿಟಿ ಏನು ಅಂದ್ರೆ ತಿಳ್ಕೊಳ್ಳೋಣ. ಹೋಮೋಸೆಕ್ಷುವ್ಯಾಲಿಟಿ ಅಂದ್ರೆ ನೀವು ಪಾನ್ ವಿಡಿಯೋಸ್ ಎಲ್ಲ ನೋಡೋ ವ್ಯಕ್ತಿಗಳಾಗಿದ್ರೆ ನಿಮ್ಗೆ ಈಸಿಯಾಗಿ ನಿಮ್ಗೆ ಐಡೆಂಟಿಫೈ ಮಾಡೋಕ್ಕಾಗುತ್ತೆ. ಹೋಮೋಸೆಕ್ಷುವ್ಯಾಲಿಟಿ ಅಂದ್ರೆ ನಾವು ಗೇ ಅಂತ ಕರಿಬಹುದು, ಲೆಸ್ಬಿಯನ್ ಅಂತ ಕರಿಬಹುದು. ಯಾಕಂದ್ರೆ ಗೇ ಅಂತ ಹೇಳಿದ್ರೆ ಒಬ್ಬ ಹುಡುಗ ಇನ್ನೊಂದು ಹುಡುಗನ ಜೊತೆ ಸೆಕ್ಸ್ ರಿಲೇಷನ್ಶಿಪ್ ಅಲ್ಲಿ ಇರೋದನ್ನ ನಾವು ಗೇ ಅಂತ ಕರಿತೀವಿ. ಲೆಸ್ಬಿಯನ್ ಅಂದ್ರೆ ಒಂದು ಹುಡುಗಿ ಇನ್ನೊಂದು ಹುಡುಗಿ ಮೇಲೆ ಆಸೆ ಪಟ್ಟು ಅವ್ರ ಜೊತೆ ಸೆಕ್ಸ್ ರಿಲೇಷನ್ಶಿಪ್ ಅಲ್ಲಿ ಇಟ್ಕೊಂಡ್ರೆ, ಅವ್ರ ಜೊತೆ ಸೆಕ್ಸ್ ರಿಲೇಷನ್ಶಿಪ್ ಇಟ್ಕೊಂಡ್ರೆ ಅವ್ರನ್ನ ಲೆಸ್ಬಿಯನ್ ಅಂತ ಕರಿತೀವಿ. ಬೈಸೆಕ್ಷುವಲ್ ಅಂದ್ರೆ ಏನು ಅಂತ ಹೇಳಿದ್ರೆ, ಒಂದು ಹುಡುಗ ಒಂದು ಹುಡುಗಿ ಜೊತೆ ರಿಲೇಷನ್ಶಿಪ್ ಅಲ್ಲಿ ಇರೋದಕ್ಕೂ ಇಷ್ಟಪಡ್ತಾನೆ, ಒಂದು ಹುಡುಗನ ಜೊತೆ ರಿಲೇಷನ್ಶಿಪ್ ಅಲ್ಲಿ ಇರೋದಕ್ಕೂ ಇಷ್ಟಪಡ್ತಾನೆ. ಇದನ್ನ ನಾವು ಬೈಸೆಕ್ಷುವಾಲಿಟಿ ಅಂತ ಕರಿತೀವಿ. ಸೊ ಈ ವಿಷಯನ ನಮ್ಮ ಇಂಡಿಯಾದಲ್ಲಿ ಎಲ್ ಜಿ ಬಿ ಟಿ ಅಂತ ಕರೀತಾನೆ. ಎಲ್ ಅಂದ್ರೆ ಲೆಸ್ಬಿಯನ್, ಜಿ ಅಂದ್ರೆ ಗೇ, ಬಿ ಅಂದ್ರೆ ಬೈಸೆಕ್ಷುವಾಲಿಟಿ, ಟಿ ಅಂದ್ರೆ ಟ್ರಾನ್ಸ್ಜೆಂಡರ್. ನಿಮ್ಗೆ ಗೊತ್ತು ಎಲ್ ಅಂದ್ರೆ ಲೆಸ್ಬಿಯನ್ ಅಂದ್ರೆ ಏನು ಅಂತ, ಒಂದು ಹುಡುಗಿ ಇನ್ನೊಂದು ಹುಡುಗಿ ಜೊತೆ ರಿಲೇಷನ್ಶಿಪ್ ಅಲ್ಲಿ ಇದ್ರೆ ಅದು ಲೆಸ್ಬಿಯನ್. ಗೇ ಅಂದ್ರೆ ಒಂದು ಹುಡುಗ ಇನ್ನೊಂದು ಹುಡುಗನ ಜೊತೆ ಇದ್ರೆ ರಿಲೇಷನ್ಶಿಪ್ ಅಲ್ಲಿ ಇದ್ರೆ ಅದನ್ನ ನಾವು ಗೇ ಅಂತ ಕರಿತೀವಿ. ಆಮೇಲೆ ಬೈಸೆಕ್ಷುವಾಲಿಟಿ ಅಂತಂದ್ರೆ ಒಂದು ಹುಡುಗಿ ಜೊತೆನೂ ಇಷ್ಟಪಡ್ತಾನೆ, ಒಂದು ಹುಡುಗನ ಜೊತೆ ಇರೋದಕ್ಕೂ ಇಷ್ಟಪಡ್ತಾನೆ, ಆ ತರ ಇರೋರ್ನ ಬೈಸೆಕ್ಷುವಾಲಿಟಿ ಅಂತ ನಾವು ಕರಿತೀವಿ. ಟ್ರಾನ್ಸ್ಜೆಂಡರ್ ಅಂತ ಅಂದ್ರೆ ಸಣ್ಣ ವಯಸ್ಸಲ್ಲೇ ಅವರ ಹಾರ್ಮೋನ್ ಚೇಂಜಸ್ ಇಂದ ಅವರು ಒಂದು ಹುಡುಗ ಆಗಿ ಹುಟ್ಟಿ ಆ ಹಾರ್ಮೋನ್ ಚೇಂಜಸ್ ಇಂದ ಅವರು ಹುಡುಗಿಯಾಗಿ ಕನ್ವರ್ಟ್ ಆಗ್ತಾರೆ. ಸೊ ಅವ್ರನ್ನ ನಾವು ಟ್ರಾನ್ಸ್ಜೆಂಡರ್ ಅಂತ ಕರಿತೀವಿ. ಇಷ್ಟು ವಿಷಯ ನಿಮ್ಗೆ ಗೊತ್ತು ಎಲ್ಲರಿಗೂ. ಇದನ್ನ ನಾವು ಇಂಡಿಯಾದಲ್ಲಿ ಹಲವಾರು ವರ್ಷಗಳಿಂದ ಅಕ್ಸೆಪ್ಟ್ ಮಾಡ್ಕೊಂಡಿರ್ಲಿಲ್ಲ, ಈಗಲೂ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಎಷ್ಟೋ ಜನ. ಆ ವಿಷಯಗಳನ್ನ ಬಗ್ಗೆ ಮಾತಾಡ್ತಾ ಇರೋ, ಇಂಡಿಯಾದಲ್ಲಿ 35% ಜನ ಇದನ್ನ ಅಕ್ಸೆಪ್ಟ್ ಮಾಡ್ಕೋತಾರೆ, ಈ ವಿಷಯನ ಅಕ್ಸೆಪ್ಟ್ ಮಾಡ್ಕೋತಾರೆ. ಈ ಒಂದೇ ಜೆಂಡರ್ ಅವರು ರಿಲೇಷನ್ಶಿಪ್ ಇಟ್ಕೊಳ್ಳೋದನ್ನ, ಅಂದ್ರೆ ಹೋಮೋಸೆಕ್ಷುವಾಲಿಟಿನ ಅಕ್ಸೆಪ್ಟ್ ಮಾಡ್ತಾರೆ. ಈಗ ಇನ್ನು ಟ್ರಾನ್ಸ್ಜೆಂಡರ್ ನಮ್ಮ ಇಂಡಿಯಾದಲ್ಲಿ ಕಂಪ್ಲೀಟ್ ಆಗಿ ಅಕ್ಸೆಪ್ಟ್ ಮಾಡ್ಕೊಂಡಿದಾರ ಅಂತ ಹೇಳಿದ್ರೆ ಇಲ್ಲ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ನಾನು ನಿನ್ನೆ ಮೊನ್ನೆ ಇನ್ನೊಂದು ವಿಡಿಯೋ ಹಾಕಿದ್ದೆ, ಬೇಕಾದ್ರೆ ಹೋಗಿ ನೋಡ್ಕೊಂಡು ಬನ್ನಿ, ಗೊತ್ತಾಗುತ್ತೆ ನಿಮಗೆ ಅದ್ರ ಬಗ್ಗೆ. ಇನ್ನೊಂದು ವಿಷಯ, ಇದು ನಮ್ಮ ಕಲ್ಚರ್ಗೆ ತುಂಬಾ ಇಂಪ್ಯಾಕ್ಟ್ ಕೊಡ್ತಾ ಇದೆಯಾ ಅಂತ ನೋಡಿದ್ರೆ, ನಮ್ಮ ಭಾರತ ಹಲವಾರು ವರ್ಷಗಳಿಂದ ಸಂಸ್ಕೃತಿ ಅಂದ್ರೆ ಕಲ್ಚರ್ ಮೇಲೆ ತುಂಬಾ ರೆಸ್ಪೆಕ್ಟ್ ಕೊಡ್ತಾ ಇರೋ ಒಂದು ಕಂಟ್ರಿ. ನಮ್ಮ ಇಂಡಿಯಾದಲ್ಲಿ ಯಾವ್ಯಾವ ರಿಲಿಜನ್ ಇದೆ, ಹಿಂದೂಯಿಸಮ್ ಇದೆ, ಕ್ರಿಶ್ಚಿಯನಿಸಮ್ ಇದೆ, ಮುಸ್ಲಿಂ ಇದೆ, ಇಸ್ಲಾಮಿಕ್ ಇದೆ. ಹಿಂದೂ ಒಂದು 80% ಇರ್ತಾರೆ ನಮ್ಮ ಇಂಡಿಯಾದಲ್ಲಿ, ಮಿಕ್ಕದವರು ಮುಸ್ಲಿಂ ಮತ್ತೆ ಕ್ರಿಶ್ಚಿಯನ್ಸ್ ಇರ್ತಾರೆ. ಓಕೆನಾ, ಈ ತರ ಡಿವೈಡ್ ಆಗಿದೆ. ಅದರಲ್ಲಿ ಈ ಮೂರು ರಿಲಿಜನ್ ಅಲ್ಲೂ ಈ ಹೋಮೋಸೆಕ್ಷುವಾಲಿಟಿನ ತಪ್ಪು ಅಂತಾನೆ ಇರೋದು, ತಪ್ಪು ಅಂತಾನೆ ಹೇಳ್ತಾ ಇರೋದು ಈಗಲೂ ಕೂಡ. ಯಾಕಂದ್ರೆ ಈ ಹೋಮೋಸೆಕ್ಷುವಾಲಿಟಿ ಅನ್ನೋದು ನೇಚರ್ಗೆ ವಿರುದ್ಧವಾಗಿರೋ ಒಂದು ವಿಷಯ, ಇದು ಈ ನೇಚರ್ಗೆ ವಿರುದ್ಧವಾಗಿರೋ ವಿಷಯ, ಕಲ್ಚರ್ಗೆ ವಿರುದ್ಧವಾಗಿರೋ ಒಂದು ವಿಷಯ ಅಂತ ಯಾರು ಇದನ್ನ ಅಕ್ಸೆಪ್ಟ್ ಮಾಡ್ಕೋತಾ ಇರಲಿಲ್ಲ. ಬ್ರಿಟಿಷ್ ಗೌರ್ಮೆಂಟ್ ನಮ್ಮನ್ನ ಆಳ್ತಾ ಇದ್ರಲ್ಲ, ಬ್ರಿಟಿಷ್ ಗೌರ್ಮೆಂಟ್, ಇಂಗ್ಲೆಂಡ್ ಗೌರ್ಮೆಂಟ್, ಬ್ರಿಟಿಷ್ ಗೌರ್ಮೆಂಟ್ ಕೂಡ 1861 ಅಲ್ಲಿ ಆರ್ಟಿಕಲ್ 377 ಅಂತ ಇಂಡಿಯಾಗೆ ತಂದ್ರು. ಈ ಹೋಮೋಸೆಕ್ಷುವಾಲಿಟಿ ಅಂದ್ರೆ ಒಂದೇ ರಿಲೇಷನ್ಶಿಪ್ ಅಲ್ಲಿ ಇರೋರ್ನ, ಅಂದ್ರೆ ಒಂದೇ ಜೆಂಡರ್ ರಿಲೇಷನ್ಶಿಪ್ ಇಟ್ಕೊಂಡಿರೋರ್ನ ತಪ್ಪು, ಅವ್ರು ಮಾಡ್ತಿರೋದು ತಪ್ಪು. ಯಾಕಂದ್ರೆ ಕ್ರಿಶ್ಚಿಯಾನಿಟಿಲಿ ಇದು ಒಂದು ದೊಡ್ಡ ಪಾಪ, ಇದು ದೊಡ್ಡ ತಪ್ಪು ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಅದರಿಂದ ಅವರು ಬ್ರಿಟಿಷ್ ಗೌರ್ಮೆಂಟ್ ಅಲ್ಲಿ ಅಲ್ಲೂ ಅದನ್ನ ಬ್ಯಾನ್ ಮಾಡಿದ್ರು, ಈ ಹೋಮೋಸೆಕ್ಷುವಾಲಿಟಿನ. ನಮ್ಮ ಇಂಡಿಯಾದಲ್ಲೂ ಬ್ಯಾನ್ ಮಾಡಿದ್ರು. ಯಾಕಂದ್ರೆ ಅವರು ಯಾವ್ಯಾವ ಕಂಟ್ರಿನ ಆಕ್ಯುಪೈ ಮಾಡಿ ಅಲ್ಲಿ ಅವರ ಒಂದು ಆಡಳಿತ ನಡೆಸಿದ್ರು ಬ್ರಿಟಿಷ್ ಅವರು, ಆ ದೇಶಗಳ ಎಲ್ಲಾ ಕಡೆನೂ ಈ ಹೋಮೋಸೆಕ್ಷುವಾಲಿಟಿ ಅನ್ನೋದನ್ನ ಅವರು ಬ್ಯಾನ್ ಮಾಡಿದ್ರು. ಆರ್ಟಿಕಲ್ 377 ಅಂತ ನಮ್ಮ ಇಂಡಿಯಾದಲ್ಲೂ ಬ್ಯಾನ್ ಮಾಡಿದ್ರು. ನಂತರ 157 ವರ್ಷ ಆದ್ಮೇಲೆ 6th September 2018 ಬೆಳಗ್ಗೆ 11 ಗಂಟೆಗೆ ಸುಪ್ರೀಂ ಕೋರ್ಟ್ ಹೋಮೋಸೆಕ್ಷುವಾಲಿಟಿ ಇಂಡಿಯಾದಲ್ಲಿ ಅಕ್ಸೆಪ್ಟಬಲ್ ಅಂತ ಒಂದು ರೂಲ್ಸ್ ತಂದ್ರು. ಅಂದ್ರೆ ಹೋಮೋಸೆಕ್ಷುವಾಲಿಟಿ ಒಬ್ಬ ಹುಡುಗ ಏನ್ ಮಾಡ್ತಾನೆ, ಅವನು ಅವ್ರ ಬೆಡ್ರೂಮ್ ಅಲ್ಲಿ ಏನ್ ಮಾಡ್ತಾರೆ ಅಂತ ನಾವು ನೋಡೋಕ್ಕಾಗಲ್ಲ ಅಂತ ಸುಪ್ರೀಂ ಕೋರ್ಟ್ ಓಪನ್ ಸ್ಟೇಟ್ಮೆಂಟ್ ಆಗಿ ಕೊಟ್ರು. ಅವರವರ ಪರ್ಸನಲ್, ಅವ್ರು ಯಾರ ಜೊತೆ ರಿಲೇಷನ್ಶಿಪ್ ಅಲ್ಲಿ ಇರಬೇಕು ಅಂತ ಆ ವ್ಯಕ್ತಿ ಡಿಸೈಡ್ ಮಾಡ್ಬೇಕು ಹೊರತು ಒಂದು ದೇಶದ ಗೌರ್ಮೆಂಟ್ ಡಿಸೈಡ್ ಮಾಡೋಕ್ ಸಾಧ್ಯ ಇಲ್ಲ. ನಾವು ಏನೇ ಡಿಸೈಡ್ ಮಾಡಿದ್ರು ಇಂಡಿಯಾದಲ್ಲಿ ಹಲವಾರು ವರ್ಷಗಳಿಂದ ಇದು ತಪ್ಪು ಅಂತ ಇದೆ, ಇದಕ್ಕೆ ಶಿಕ್ಷೆ ಕೂಡ ಇದೆ ಹೋಮೋಸೆಕ್ಷುವಾಲಿಟಿಗೆ, ಇತ್ತು.
ಈಗಿಲ್ಲ ಅಷ್ಟೇ, ಶಿಕ್ಷೆ ಇತ್ತು 2018 ವರ್ಗುವೆ. ಇದನ್ನೆಲ್ಲ ಬ್ರಿಟಿಷ್ ಗವರ್ಮೆಂಟ್ ಅವ್ರು ನಮ್ಗೆ ರೂಲ್ಸ್ ತಂದ್ರು, ಆದ್ರೆ 2014 ಅಲ್ಲೇ ಅವರು ಪರ್ಮಿಟ್ ಕೊಟ್ಬಿಟ್ರು, ಹೋಮೋಸೆಕ್ಸುಯಾಲಿಟಿ ಇರೋರು ಮದುವೆ ಮಾಡ್ಕೋಬಹುದು ಅನ್ನೋ ಒಂದು ಪರ್ಮಿಷನ್ ಕೂಡ ಬ್ರಿಟನ್ ಅಲ್ಲೆಲ್ಲ ಕೊಟ್ಟಾಯ್ತು, ಇಂಗ್ಲೆಂಡ್ ಆ ಗವರ್ಮೆಂಟ್ ಅಲ್ಲೆಲ್ಲ ಕೊಟ್ಟಾಯ್ತು. ಬಟ್ ಅವ್ರು ಆಗ ಹಾಕಿದ ರೂಲ್ಸ್ ನಮ್ ಇಂಡಿಯಾದಲ್ಲಿ 2018 ವರ್ಗೂ ನಾವು ಫಾಲೋ ಮಾಡ್ತಾ ಬಂದಿದೀವಿ. ಅಲ್ಲಿವರೆಗೂ ಅದಕ್ಕೆ ಶಿಕ್ಷೆ ಇತ್ತು, ಒಬ್ಬ ಹೋಮೋಸೆಕ್ಸುಯಾಲಿಟಿ ಇಟ್ಕೊಂಡಿದ್ರೆ, ಆ ಒಂದು ನೇಚರ್ ಅವ್ರಿಗಿದ್ರೆ ಅವ್ರನ್ನ ಅರೆಸ್ಟ್ ಮಾಡೋ ಒಂದು ಹಕ್ಕು ಗವರ್ಮೆಂಟ್ ಇದೆ ಅನ್ನೋ ಒಂದು ರೂಲ್ಸ್ ಇತ್ತು. ಆದ್ರೆ ಹಲವಾರು ವರ್ಷಗಳಿಂದ ಹೋಮೋಸೆಕ್ಸುಯಾಲಿಟಿ ಇದೆ, ಬೈಸೆಕ್ಸುಯಾಲಿಟಿ ಇದೆ. ಆದ್ರೆ ಇಲ್ಲಿವರೆಗೂ ಅಂದ್ರೆ 2014 ವರ್ಗುವೆ, ಸಾರಿ 2018 ವರ್ಗುವೆ ಒಬ್ಬರನ್ನ ಕೂಡ ಇಂಡಿಯನ್ ಗವರ್ಮೆಂಟ್ ಅರೆಸ್ಟ್ ಮಾಡಿಲ್ಲ. ಯಾಕಂತಂದ್ರೆ ಒಬ್ಬ ವ್ಯಕ್ತಿ ಅವನ್ ಯಾವ ಯಾರ ಜೊತೆ ರಿಲೇಶನ್ಶಿಪ್ ಇಟ್ಕೊಂಡಿದ್ದಾನೆ ಅಂತ ಯಾರು ಹೋಗಿ ನೋಡೋಕ್ಕಾಗಲ್ಲ. ಒಬ್ರು ರೂಮ್ ಅಲ್ಲಿ ಏನ್ ಮಾಡ್ತಾರೆ ಅನ್ನೋದನ್ನ ಗವರ್ಮೆಂಟ್ ಬಂದು ನೋಡೋಕ್ಕಾಗಲ್ಲ. ಸೊ ಯಾರನ್ನೂ ಅರೆಸ್ಟ್ ಮಾಡಿಲ್ಲ. ಈ ಒಂದು ರೂಲ್ಸ್ ವೇಸ್ಟ್. ಇದು ಒಬ್ಬ ವ್ಯಕ್ತಿ ಯಾರ ಜೊತೆ ಏನ್ ರಿಲೇಶನ್ಶಿಪ್ ಇಟ್ಕೋಬೇಕು, ಯಾರನ್ನ ಮದುವೆ ಆಗಬೇಕು ಅಂತ ಯಾವನು ಡಿಸೈಡ್ ಮಾಡೋಕ್ಕಾಗಲ್ಲ, ಅದು ಅವ್ರವ್ರ ಇಷ್ಟ. ಆಮೇಲೆ ಸೈಂಟಿಸ್ಟ್ ಗಳು ಇದನ್ನ ಏನಂತ ರೆಫರ್ ಮಾಡ್ತಾರೆ ಅಂದ್ರೆ, ಒಬ್ಬ ಹೋಮೋಸೆಕ್ಸುಯಾಲಿಟಿ ಅಂದ್ರೆ ಒಬ್ಬ ಗೇ ಅಂತ ಒಬ್ಬ ವ್ಯಕ್ತಿ ಆಗ್ಬೇಕು ಅಂತ ಹೇಳಿದ್ರೆ, ಅವ್ರಿಗೆ ಹುಟ್ಟುವಾಗ್ಲೆ ಅಂದ್ರೆ ಗರ್ಭಕೋಶದಲ್ಲಿ ಇರುವಾಗ್ಲೇ ಅವರ ಬ್ರೈನ್ ಅಲ್ಲಿ ನಡೆಯುವ ಒಂದು ಕೆಮಿಕಲ್ ರಿಯಾಕ್ಷನ್, ಎಲ್ಲಾ ಮನುಷ್ಯನಿಗೂ ಒಂದು ಕೆಮಿಕಲ್ ರಿಯಾಕ್ಷನ್ ಇರುತ್ತೆ ಬ್ರೈನ್ ಅಲ್ಲಿ. ಅಂದ್ರೆ ಈಗ ಒಬ್ಬ ಹುಡುಗ ಒಂದು ಹುಡುಗಿ ನೋಡಿದ ತಕ್ಷಣ ಅವನಿಗೆ ಅಟ್ರಾಕ್ಟ್ ಆಗ್ತಾ ಇದೆ ಅಂತ ಅಂದ್ರೆ ಅವನ ಮೈಂಡ್ ಅಲ್ಲಿ ಡೋಪಮೈನ್ ಸೆಲ್ಸ್ ರಿಲೀಸ್ ಆಗುತ್ತೆ. ಸೊ ಆದ್ರೆ ಈ ಗೇ ಅಂದ್ರೆ ಹೋಮೋಸೆಕ್ಸುಯಾಲಿಟಿ, ಗೇ ಲೆಸ್ಬಿಯನ್ ಇವ್ರಿಗೆಲ್ಲ ಯಾವ ತರ ಅಂತಂದ್ರೆ, ಅವರ ಜೆಂಡರ್ನೇ ಅವ್ರು ನೋಡಿದಾಗ ಅವ್ರಿಗೆ ಅಟ್ರಾಕ್ಟ್ ಆಗೋ ತರ ಒಂದು ಕೆಮಿಕಲ್ ರಿಯಾಕ್ಷನ್ ನಡೀತಾ ಇರುತ್ತೆ. ಸೊ ಇದನ್ನ ನಾವೇನು ಮಾಡೋದಿಕ್ಕಾಗಲ್ಲ. ಇದು ಸೈಂಟಿಫಿಕಲಿ ಅವ್ರು ಹುಟ್ಟುವಾಗ್ಲೇ ನಡೆದಿರೋ ಒಂದು ವಿಷಯ, ಅದು ಅವ್ರು ಬೇಕು ಬೇಕು ಅಂತ ಮಾಡ್ಕೊಂಡಿರೋದಲ್ಲ. ಸೊ ಅವ್ರಿಗೆ ಶಿಕ್ಷೆ ಕೊಡೋದು ತಪ್ಪು. ಈ ತರ ಹಲವಾರು ವರ್ಷಗಳಿಂದ ನಮ್ಮ ಇಂಡಿಯಾದಲ್ಲಿ ಈಗ್ಲೂ ಕೂಡ ಒಬ್ಬ ಮನೆಯಲ್ಲಿ ಒಂದು ಹುಡುಗ ಹುಡುಗಾನೇ ಮದುವೆ ಮಾಡ್ಕೊಂಡ ಅಂತಂದ್ರೆ ಈಗ್ಲೂ ಯಾವ ಮನೆಯಲ್ಲೂ ಅಕ್ಸೆಪ್ಟ್ ಮಾಡಲ್ಲ. ಯಾಕೆ, ನೆಕ್ಸ್ಟ್ ಜನರೇಷನ್ ಅಲ್ಲಿ ನಮ್ ನಮ್ಮ ಮಕ್ಕಳೇ ಹೋಮೋಸೆಕ್ಸುಯಾಲಿಟಿಯಾಗಿ ಹುಟ್ಟಿದ್ರೆ ನಾವು ಕೂಡ ಅಕ್ಸೆಪ್ಟ್ ಮಾಡಲ್ಲ. ಯಾಕಂದ್ರೆ ನಾವು ಆ ತರ ಒಂದು ಸೊಸೈಟಿಲೆ ನಾವು ಬೆಳೆದು ಬರ್ತಾ ಇರೋದು. ಈ ವಿಡಿಯೋ ಮಾಡಿ ಅಂತ ನನಗೆ ಒಬ್ರು ಫ್ರೆಂಡು ಇದ್ರಲ್ಲಿ ಕೇಳಿದ್ರು, ಇನ್ಸ್ಟಾಗ್ರಾಮ್ ಅಲ್ಲಿ ಕೇಳಿದ್ರು. ಸೊ ಅವ್ರಿಗೋಸ್ಕರ ನಾ ಮಾಡ್ತಾ ಇರೋದು, ಅವ್ರ ಒಂದು ರಿಕ್ವೆಸ್ಟ್ ಗೋಸ್ಕರ ನಾ ಈ ವಿಡಿಯೋ ಮಾಡ್ತಿರೋದು. ಓಕೆ, ಇದ್ರ ಬಗ್ಗೆನೂ ನಮ್ಮ ಜನರಿಗೆ ನಾವು ಸ್ವಲ್ಪ ಸ್ವಲ್ಪ ಹೇಳೋಣ, ಈ ವಿಡಿಯೋ ನೋಡೋರಿಗೆ ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳ್ತಾ ಇರೋದು ನಾನು. ಸೊ ಸೈಂಟಿಫಿಕಲಿ ಇದು ಅಕ್ಸೆಪ್ಟೇಬಲ್, ಆದ್ರೆ ಕಲ್ಚರಲ್ ಇದರಲ್ಲಿ ನಾವು ಬಂದ್ರೆ, ಕಲ್ಚರ್ ಮುಖಾಂತರ ನಾವು ಬಂದ್ರೆ ನಮ್ಮ ಇಂಡಿಯಾದಲ್ಲಿ ಇದನ್ನ ಅಕ್ಸೆಪ್ಟ್ ಮಾಡ್ಕೋತಾ ಇಲ್ಲ ಜನರು. ಕೆಲವೊಬ್ರು ಮಾಡ್ಕೋಬಹುದು, ಎಜುಕೇಟೆಡ್ಸ್ ಮಾಡ್ಕೋಬಹುದು, ತುಂಬಾ ಜನ ಮಾಡ್ಕೋಬಹುದು. ಬಟ್ ಕೆಲವೊಂದು ಅಂತ ಹೇಳಕ್ಕಾಗಲ್ಲ, ಮ್ಯಾಕ್ಸಿಮಮ್ ಪೀಪಲ್ಸ್ ಇದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಯಾಕಂದ್ರೆ ಎಲ್ರಿಗೂ ಏನ್ ಆಸೆ ಇರುತ್ತೆ, ನಮ್ಮ ಮಕ್ಳಿಗೆ ಮದುವೆ ಆಗ್ಬೇಕು, ಅವ್ರಿಗೆ ಮಕ್ಕಳಾಗಬೇಕು, ಅವ್ರ ವಂಶ ವೃದ್ಧಿ ಆಗ್ಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಸೊ ಅವ್ರ ಮಕ್ಕಳು ಹೋಮೋಸೆಕ್ಸುಯಾಲಿಟಿ ಆದಾಗ ಅವ್ರಿಗೆ ಅದನ್ನ ತಡ್ಕೊಳಕ್ ಆಗಲ್ಲ. ಏನ್ ಮಾಡ್ತಾರೆ, ಒಬ್ಬ ಹುಡುಗನ್ಗೆ ಹುಡುಗನ ಮೇಲೆ ಆಸೆ ಇರುತ್ತೆ ಅಂತ ಇಟ್ಕೊಳ್ಳಿ, ಆ ಹುಡುಗನ ಕಂಪಲ್ ಮಾಡಿ ಒಂದು ಹುಡುಗಿ ಜೊತೆ ಮದುವೆ ಮಾಡಿಸ್ತಾರೆ, ಆ ಹುಡುಗಿ ಲೈಫು ಹಾಳಾಯ್ತು. ಸೊ ನನ್ನ ಒಂದು ಅಭಿಪ್ರಾಯ ಏನಂತ ಹೇಳಿದ್ರೆ, ನೀವು ಈ ವಿಡಿಯೋ ನೋಡ್ಬಿಟ್ಟು ಹೇಳಿ ನಿಮ್ಮ ಅಭಿಪ್ರಾಯ ಏನು ಅಂತ ದಯವಿಟ್ಟು ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ಅಂದ್ರೆ ನನ್ನ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಅವ್ರ ಲೈಫು ಅವರೇ ನೋಡ್ಕೋಬೇಕು, ನಾವೇನು ಮಾಡೋಕ್ಕಾಗಲ್ಲ. ಅವ್ರ ಹತ್ರ ಇದಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಕಂಪಲ್ ಮಾಡಿ ನಾವು ಇನ್ನೊಬ್ರಿಗೆ ಮದುವೆ ಮಾಡಿಸಿದ್ರು ಇಬ್ರು ಲೈಫು ಹಾಳಾಗುತ್ತೆ ಹೊರತು ಇಬ್ರು ಸಂತೋಷವಾಗಿರಲ್ಲ. ಸೊ ಈ ಹೋಮೋಸೆಕ್ಸುಯಾಲಿಟಿ ಅನ್ನೋದು ಭಾರತದಲ್ಲಿ ಅಂತ ಹೇಳೋಕ್ಕಾಗಲ್ಲ, ಪ್ರಪಂಚದಲ್ಲೇ ಹುಟ್ಟೋ ಮಕ್ಕಳಲ್ಲಿ ಒಂದು 20% ಮಕ್ಕಳು ಈ ತರ ಹುಟ್ತಾರೆ, ಹೋಮೋಸೆಕ್ಸುಯಲ್ ಆಗಿ ಹುಟ್ತಾರೆ, ಬೈಸೆಕ್ಸುಯಲ್ ಆಗಿ ಹುಟ್ತಾರೆ, ಟ್ರಾನ್ಸ್ಜೆಂಡರ್ ಆಗಿ ಹುಟ್ತಾರೆ. ಸೊ ಇದನ್ನ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಇದು ಒಂದು ಸೈಂಟಿಫಿಕಲಿ ನಡೆಯ ಒಂದು ಕೆಮಿಕಲ್ ರಿಯಾಕ್ಷನ್ ಅವರ ಬ್ರೈನ್ ಅಲ್ಲಿ. ಇದನ್ನ ನಾವು ಪ್ರೆಷರ್ ಕೊಟ್ಟು ಇದು ತಪ್ಪು. ಕಲ್ಚರ್ ಅನ್ನೋದು ಮನುಷ್ಯರು ಎವಾಲ್ಯೂಟ್ ಆಗ್ತಾ 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 ಅಂದ್ರೆ ಮನುಷ್ಯರು ಡೆವಲಪ್ ಆಗ್ತಾ 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 ಬಂದಿರೋ ವಿಷಯ. ಕಲ್ಚರ್, ರಿಲಿಜಿಯನ್, ಜಾತಿ ಇವೆಲ್ಲ ಬಂದಿರೋವು. ಆದ್ರೆ ಈ ಬ್ರೈನ್ ಅನ್ನೋ ಒಂದು ವಿಷಯ, ಈ ಮೆದುಳು ಅನ್ನೋ ಒಂದು ವಿಷಯ ಮನುಷ್ಯ ಸೃಷ್ಟಿಯಾದ ಕಾಲದಿಂದಾನು ಬರ್ತಾ ಇದೆ. ಸೊ ಇದನ್ನ ನಾವು ಹೀಗೆ ಇರಬೇಕು, ಹೀಗೆ ನಮ್ಮ ಬ್ರೈನ್ನ ನಮ್ಮ ಕಲ್ಚರ್ಗೆ ನಾವು ಅಡಾಪ್ಟ್ ಮಾಡ್ಕೊಳಕ್ ಆಗಲ್ಲ. ಆ ಕೆಮಿಕಲ್ ರಿಯಾಕ್ಷನ್ ಹೇಗೆ ನಡೆಯುತ್ತೋ ಹಾಗೆ ನಡೆಯೋದು. ಸೊ ಹೋಮೋಸೆಕ್ಸುವಲ್ ಮಕ್ಕಳು ನಿಮ್ಗೆ ಇದ್ರೆ ದಯವಿಟ್ಟು ಅವ್ರನ್ನ ಕಂಪಲ್ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ಅವ್ರ ಲೈಫ್ನ ಅವರೇ ಡಿಸೈಡ್ ಮಾಡಬೇಕು. ಗವರ್ಮೆಂಟೇ ಅದಕ್ಕೆ ಪರ್ಮಿಟ್ ಕೊಟ್ಟಿದ್ದಾರೆ, ಸೆಕ್ಷನ್ 377 ಅಂತ ಹೇಳ್ಬಿಟ್ಟು ಪರ್ಮಿಷನ್ ಕೊಟ್ಟಿದ್ದಾರೆ. ಸೊ ಅಮೇರಿಕನ್ ಕಂಟ್ರೀಸ್, ಎಷ್ಟೊಂದು ಕಂಟ್ರಿಗಳಲ್ಲೆಲ್ಲ ಡೆವಲಪ್ ಆಗೋಯ್ತು. ಅಂದ್ರೆ ಹೋಮೋಸೆಕ್ಸುವಲ್ ಮ್ಯಾರೇಜಸ್, ಈಗ ಒಂದು ಗೇ ಮ್ಯಾರೇಜ್, ಒಂದು ಲೆಸ್ಬಿಯನ್ ಮ್ಯಾರೇಜ್ ಅಂತ ಹೇಳಿದ್ರೆ ಅಲ್ಲಿ ಲೀಗಲ್ ಆಗಿ ಹೋಗ್ತಾರೆ.
ಈಗ ನಮ್ಮಲ್ಲಿ ಹೆಂಗೆ ಒಂದು ಹುಡುಗ ಹುಡುಗಿ ಮದುವೆ ಮಾಡ್ಕೋತಾ ಇದ್ದಾರೆ, ಅವ್ರ ರಿಸೆಪ್ಷನ್ಗೆ ನಾವು ಹೋಗಿ ಅಟೆಂಡ್ ಮಾಡ್ತೀವಿ, ಆ ಥರ ಒಂದು ಹುಡುಗ ಹುಡುಗ ಮದುವೆ ಮಾಡ್ಕೋತಾ ಇದ್ರು ಅಲ್ಲಿ ಹೋಗಿ ಅಟೆಂಡ್ ಮಾಡ್ತಾರೆ, ಒಂದು ಹುಡುಗಿ ಹುಡುಗಿ ಮದುವೆ ಮಾಡ್ಕೋತಿದ್ರು ಹೋಗಿ ಅಟೆಂಡ್ ಮಾಡ್ತಾರೆ. ಇನ್ನೊಂದು 20 ವರ್ಷದಲ್ಲಿ ನಾನು ಡೆಫಿನೆಟ್ಲಿ ಹೇಳ್ತೀನಿ, ನಮ್ಮ ಇಂಡಿಯಾದಲ್ಲೂ ಆ ಒಂದು ಕಲ್ಚರ್ ಬಂದೇ ಬರುತ್ತೆ, ನಾವು ಯಾರು ತಡೆಯೋಕ್ಕಾಗಲ್ಲ. ಯಾಕಂದ್ರೆ ಡೆವಲಪ್ ಆಗ್ತಾ ಇದ್ದೀವಿ ನಾವು, ಸೈಂಟಿಫಿಕಲಿ ಆಗೂ ಡೆವಲಪ್ ಆಗ್ತಾ ಇದ್ದೀವಿ, ತುಂಬ ಎಜುಕೇಟೆಡ್ ಆಗ್ತಾ ಇದ್ದೀವಿ, ಈ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋ ಸುಚು ಇದಕ್ಕೆ ನಾವು ಬರ್ತಾ ಇದ್ದೀವಿ. ಸೊ ಅದರಿಂದ ಒಂದು 20 ವರ್ಷ ಆದ್ಮೇಲೆ ಇದು ನಮ್ಮ ಕಂಟ್ರಿಲಿ ನಾರ್ಮಲ್ ಆಗೋಗುತ್ತೆ. ಹೋಮೋಸೆಕ್ಷುವಲ್ ಮಕ್ಕಳಾಗಿರ್ಬೋದು, ಬೈಸೆಕ್ಷುವಲ್ ಮಕ್ಕಳಾಗಿರ್ಬೋದು, ಟ್ರಾನ್ಸ್ಜೆಂಡರ್ ಮಕ್ಕಳಾಗಿರ್ಬೋದು, ದಯವಿಟ್ಟು ಅವ್ರನ್ನ ಹಿಂಸೆ ಕೊಡಬೇಡಿ, ನೀವು ಹಿಂಗೆ ಇರಬೇಕು ಹಿಂಗೆ ಇರಬೇಕು ಅಂತ. ಯಾಕಂದ್ರೆ ನೀವು ಏನೇ ಮಾಡಿದ್ರು ಅವ್ರ ಚೇಂಜಸ್ ಆಗೇ ಆಗುತ್ತೆ, ಅವ್ರ ಹಾರ್ಮೋನ್ ಚೇಂಜಸ್ ಆಗೇ ಆಗುತ್ತೆ, ನಾವೇನು ಮಾಡೋಕ್ಕಾಗಲ್ಲ. ಸೊ ಈ ವಿಡಿಯೋನ ನನ್ನ ಫ್ರೆಂಡ್ ಮಾತಾಡಕ್ಕೆ ಕೇಳಿದ್ರು ಇನ್ಸ್ಟಾಗ್ರಾಮಲ್ಲಿ, ಸೊ ಅವ್ರಿಗೋಸ್ಕರ ನಾನು ಮಾತಾಡಿದ್ದೀನಿ. ನೀವು ಈ ವಿಡಿಯೋ ನೋಡ್ತಿದ್ರೆ ಕೆಳಗೆ ಕಮೆಂಟ್ಗೆ ಹೋಗಿ ಒಂದು ಥಮ್ಸ್ ಅಪ್ ಕೊಟ್ಬಿಡಿ, ಥಮ್ಸ್ ಅಪ್ ಅಂದರೆ ಏನಿಲ್ಲ, ಒಂದು ಲೈಕ್ ಕೊಟ್ಬಿಡಿ, ನೆಕ್ಸ್ಟ್ ಏನಿಲ್ಲ ಅಷ್ಟೇ. ಈ ವಿಷಯದ ಬಗ್ಗೆ ನಿಮ್ಗೆ ತಿಳಿಸ್ಬೇಕು ಅಂತ ಅನ್ನಿಸ್ತು. ದಯವಿಟ್ಟು ಈ ವಿಡಿಯೋನ ಸ್ವಲ್ಪ ಮೆಚೂರ್ಡ್ ಆಗಿರೋ ನಿಮ್ಮ ಫ್ರೆಂಡ್ಸ್ಗಳಿಗೆ ದಯವಿಟ್ಟು ಶೇರ್ ಮಾಡಿ. ಕೆಲವೊಬ್ರು ಇದನ್ನು ರೇಗಿಸ್ತಾರೆ, ರೇಗ್ಸೋ ಥರ ವಿಷಯ ಇದೆಲ್ಲ ಇರ್ತವೆ. ಸೊ ಅಂಥ ಇವ್ರಿಗೆಲ್ಲ ನಾವು ಹೇಳಿ ಅರ್ಥ ಮಾಡ್ಸೋಕ್ಕಾಗಲ್ಲ. ಸೊ ಅಂಥವ್ರಿಗೆಲ್ಲ ಶೇರ್ ಮಾಡೋಕೆ ಹೋಗ್ಬೇಡಿ. ಮೆಚೂರ್ಡ್ ಆಗಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋವಂಥ ಒಬ್ಬ ವ್ಯಕ್ತಿ, ಎಜುಕೇಟೆಡ್ ಆಗಿ ಇದನ್ನು ತಿಳ್ಕೋಬೇಕು ಅನ್ನೋ ಅಂಥ ವ್ಯಕ್ತಿಗಳಿಗೆ ದಯವಿಟ್ಟು ಇದನ್ನ ಶೇರ್ ಮಾಡಿ, ಎಲ್ಲರೂ ತಿಳ್ಕೊಳ್ಳಿ. ನೆಕ್ಸ್ಟ್ ಜನ್ರೇಷನ್ ಎಜುಕೇಟೆಡ್ ಆಗಿರಲಿ, ಒಂದು ಜಾತಿ ರಿಲಿಜನ್ ಇದ್ರೊಳಗೆ ಸಿಗಾಕೊಳ್ಳದೆ ಒಂದು ಎಜುಕೇಟೆಡ್ ಆಗಿ ಸೊಸೈಟಿಯಲ್ಲಿ ಸೋಷಿಯಲ್ ಮೆಚುರಿಟಿ ಇರಲಿ ಅವ್ರಿಗೆಲ್ಲರಿಗೂ. ಸೊ ದಯವಿಟ್ಟು ಶೇರ್ ಮಾಡಿ. ನನಗೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ನೀವೇನಾದ್ರು ಡೈರೆಕ್ಟಾಗಿ ಏನಾದ್ರು ಕ್ವೆಶನ್ ಮಾಡಬೇಕು ಅಂತ ಏನಾರಿದ್ರೆ ನನ್ನ ಇನ್ಸ್ಟಾಗ್ರಾಮ್ ID ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ದಯವಿಟ್ಟು ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ಇನ್ಸ್ಟಾಗ್ರಾಮ್ ಐಡಿನ ಫಾಲೋ ಮಾಡ್ಕೊಳ್ಳಿ, ನನಗೆ ಮೆಸೇಜ್ ಮಾಡಿ, ನಾನು ಖಂಡಿತ ನಿಮಗೆ ರಿಪ್ಲೈ ಮಾಡ್ತೀನಿ. ನಿಮಗೆ ಇದೇ ಥರ ಬೇರೆ ಯಾವುದಾದ್ರು ಟ್ಯಾಬು ಟಾಪಿಕ್ ಅಂದರೆ ಸೊಸೈಟಿಲಿ ನಾನ್ ಅಕ್ಸೆಪ್ಟಬಲ್ ನಾಟ್ ಅಕ್ಸೆಪ್ಟಬಲ್ ಟಾಪಿಕ್ಗಳನ್ನ ಮಾತಾಡಬೇಕು ಅಂತಂದ್ರೆ ದಯವಿಟ್ಟು ಹೇಳಿ, ನಾನು ಮಾತಾಡ್ತೀನಿ ಈ ವಿಡಿಯೋದಲ್ಲಿ. ನಿಮಗೆ ಆಗಿರೋ ಹಿಂಸೆಗಳು ಈ ಥರ ಎಲ್ಲ ಅನುಭವಿಸಿದ್ದೀನಿ ಈ ಸೊಸೈಟಿಯಲ್ಲಿ, ನನಗೂ ಈ ಥರ ಪ್ರಾಬ್ಲಮ್ ಆಗಿದೆ ಅಥವಾ ಏನಾರು ಇದ್ರೆ ನೀವು ದಯವಿಟ್ಟು ನನಗೆ ಹೇಳ್ಬೋದು, ಆದರೆ ವಿಷಯಗಳನ್ನ ನಾನು ಮಾತಾಡ್ತೀನಿ. ಸೊ ಸೊಸೈಟಿಗೆ ತಿಳಿಸೋಣ, ಬಾಯಿ ಬಿಟ್ಟು ಮಾತಾಡೋಣ, ನಮ್ಮ ಸೊಸೈಟಿನ ಎಜುಕೇಟೆಡ್ ಮಾಡೋಣ. ಸೊ ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಿರೋದು. ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ, ಮರೀದೆ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ, ಅದು ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು, ಪೇರೆಂಟ್ಸ್ಗೆ ಫಸ್ಟು ಶೇರ್ ಮಾಡಿ. ಯಾರು ನಿಮ್ಮ ಫ್ರೆಂಡ್ಸ್ ಅವ್ರ ಪೇರೆಂಟ್ಸ್ ಅವರು ಇವರು, ನಿಮ್ಮ ಫ್ರೆಂಡ್ಸಲ್ಲಿ ಯಾರಾದರೂ ಹೋಮೋಸೆಕ್ಷುವ್ಯಾಲಿಟಿಯಲ್ಲಿ ಸಿಗಾಕೊಂಡಿದ್ರೆ ಅಥವಾ ಬೈಸೆಕ್ಷುವ್ಯಾಲಿಟಿ ಈ ಥರ ಒಬ್ಬ ಒಂದು ಹಾರ್ಮೋನಲ್ಲಿ ಅವರು ಸಿಗಾಕೊಂಡಿದ್ರೆ ಅವ್ರಿಗೆ ಶೇರ್ ಮಾಡಿ, ಹೆದರ್ಕೊಳ್ಳೋಕ್ಕೆ ಹೋಗ್ಬೇಡಿ. ಈ ಥರ ಒಂದು ಪ್ರಾಬ್ಲಮ್ ಇರೋರು ಹೆದರ್ಕೊಳ್ಳೋಕೆ ಹೋಗ್ಬೇಡಿ. ಇನ್ನೊಂದು 20 ವರ್ಷ ನಿಮ್ಮನ್ನ ಈ ಭೂಮಿ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ, ಈ ಜಗತ್ತು ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಈಗಲೇ ಆಗ್ತಾ ಇದೆ, ಸರಿ ಆಗ್ತಾ ಇದೆ. ಸೊ ಯಾರೋ ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿರಿ. ಓಕೆನಾ? ನೀನು ಹೇಳಬೇಕು ಏನಾರು ಹೇಳಬೇಕಾ? ಏನಿಲ್ಲ ಅಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಬಾಯ್.